ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಅಂಬಡಕಟ್ಟಿ ಗ್ರಾಮದಲ್ಲಿ ತೆರೆಯಲಾಗಿದ್ದ ಎಂಎಸ್ಐಎಲ್ ಮದ್ಯದಂಗಡಿಯನ್ನು ತೆರವುಗೊಳಿಸುವಂತೆ ಗುರುವಾರ ಮಹಿಳೆಯರು ಒತ್ತಾಯ ಮಾಡಿದರು ಎಲಿಯಾ ಗ್ರಾಮ ಪಂಚಾಯಿತಿಗೆ ನುಕ್ಕಿ ನೂರಾರು ಮಹಿಳೆಯರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಮನವಿಯನ್ನು ಸಲ್ಲಿಸಿದ್ರು ಈ ಮದ್ಯದಂಗಡಿಯಿಂದ ಸುತ್ತಮುತ್ತಲಿನ ಜಮೀನುಗಳಲ್ಲಿ ಕುಳಿತು ಮದ್ಯದ ರಿಟಿಕ್ ಮದ್ಯ ಸೇವಿಸಿ ಖಾಲಿ ಪ್ಯಾಕೇಜ್ಗಳನ್ನು ಎಲ್ಲಿ ಎಸೆಯುವುದರಿಂದ ರೈತರಿಗೆ ತುಂಬಾ ತೊಂದರೆ ಆಗ್ತಿದೆ ಎಂದರು ಇನ್ನು ಈ ಮದ್ಯದಂಗಡಿಯಿಂದ ಗ್ರಾಮದಲ್ಲಿ ಗಂಡಸರು ಸಣ್ಣ ವಯಸ್ಸಿನ ಮಕ್ಕಳಿಗೆ ಇದೀಗ ಕುಡಿತದ ಚಟ್ಟಗಳಿಗೆ ಬಲಿಯಾಗ್ತಿದ್ದಾರೆ ನಾವು ಸಂಸಾರ ನಡೆಸೋದು ಕಷ್ಟವಾಗ್ತದೆ ನಮ್ಮ ಮನೆಯಲ್ಲಿದ್ದ ವಸ್ತುಗಳು ಒಂದು ಇಲ್ಲ ಜಮೀನಿನಲ್ಲಿದ್ದ ಪೈಪ್ ಗಳನ್ನು ಮಾರಿ ಕುಡಿತಾ ಇದ್ದಾರೆ ಇದೀಗ ನಮ್ಮ ಸಂಸಾರ ಭೀತಿಗೆ ಬರುವಂತಹ ಪರಿಸ್ಥಿತಿ ಬಂದಿದೆ ಇನ್ನಾದರೂ ಆ ಮಧ್ಯದ ಅಂಗಡಿ ಬಂದ್ ಮಾಡಿ ನಮ್ಮ ತಾಳಿ ಉಳಿಸಿಕೊಡಿ ಅಂತ ಗ್ರಾಮ ಪಂಚಾಯತಿ ಪಿಟಿಒ ಅವರಿಗೆ ಹೆಂಗಳೆಯರು ಕೈ ಮುಗಿದು ಮನವಿ ಮಾಡಿಕೊಂಡ್ರು ಇನ್ನೇ ಪ್ರತಿಭಟನಾ ಸ್ಥಳಕ್ಕೆ ಕಿತ್ತೂರು ಪಿಎಸ್ಐ ದೇವರಾಜ ಉಳ್ಳ ಘಟಿ ಭೇಟಿಯನ್ನ ನೀಡಿದ್ರು ಈ ವೇಳೆ ದೊಡ್ಡವ್ವ ಶಿಗನಹಳ್ಳಿ ಹೊನ್ನವ್ವ ಬಡಿಕೇರ ಚೆನ್ನವ್ವ ಶಿಗನಹಳ್ಳಿ ಕಮಲವ್ವ ಅಜ್ಜಪ್ಪನವರ ಸಣ್ಣಮ್ಮ ಖೋದಾನಪುರ ಹಬೀಬಿ ಅತ್ತಾರ ಬಸವರಾಜ್ ಮಾತಾರಿ ಕುಮಾರ ಯಡ್ಡಾಲ ನಾಗರಾಜ ಚಿಕ್ಕೇರಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ರುದ್ರಪ್ಪ ದೆಕ್ಸೂಟಿ ಟಿವಿ ಹುಬ್ಬಳ್ಳಿ